ಇಲ್ಲ ಸರ್, ಇದು ಕಮರ್ಷಿಯಲ್ ಮೂವಿ ಅಲ್ಲ. ನಾವು ಒಟ್ಟಿನಲ್ಲಿ ಎಲ್ಲರ ಸಂದೇಶ ಇದ್ದು ಈ ಸಂದೇಶ ತಲುಪಬೇಕು. ಅದಕ್ಕೆ ಸ್ಕೂಲಲ್ಲಿ, ಕಾಲೇಜ್ಗಳಲ್ಲಿ, ವಿವಿಧ ಎಲ್ಲಿ ಯುವಕರು ಇರ್ತಾರೋ ಅಲ್ಲಿ ಮಾತ್ರ ನಾವು ಮುಟ್ಸಕ್ಕೆ ಪ್ರಯತ್ನ ಮಾಡ್ತೀವಿ ಎಷ್ಟಾಗ್ತೀವಿ ಅಷ್ಟು. ಕಮರ್ಷಿಯಲ್ ಎಲ್ಲ ಸೊ ಥಿಯೇಟರ್ಸ್ನಲ್ಲೆಲ್ಲ ಲಾಭದ ದೃಷ್ಟಿಯಲ್ಲಿ ಮಾಡಿದ್ರೆ ನೀವು ಕಲಾವಿದರಾಗಿ ಮೊದಲು ಕೂಡ ಎಲ್ಲಾದ್ರೂ ಉದ್ಘಾಟನೆ ಮಾಡಿ ಮೊದಲ ಅನುಭವ ಚಿತ್ರದಲ್ಲಿ ಏನ್ ಅನಿಸ್ತದೆ? ವಿಶ್ವಾಸ ಬಂದಿದೆ ಅಲ್ವಾ ನಟನೆ ಮಾಡಿ, ಮುಂದೆ ಯಾವ್ದಾರ ಆಫರ್ ಬಂದ್ರೆ? ಬಹುಶಃ ಅವರೆಲ್ಲರೂ ತಮ್ಮ ತಮ್ಮ ಪಾತ್ರವನ್ನ ಅತ್ಯಂತ ಉತ್ತಮವಾಗಿ ಮಾಡಿದ್ದಾರೆ. ಸಾಹೇಬರು ಹೋಮ್ ಮಿನಿಸ್ಟರ್ ಅಂತೂ ಅದ್ಭುತ, ಚೀಫ್ ಮಿನಿಸ್ಟರ್ ಮಾಡಿದ್ದಾರೆ, ಅಡ್ವೊಕೇಟ್ ಮಾಡಿದ್ದಾರೆ. ನಮ್ಮ ಶ್ರೀಮತಿ ರೂಪಾ ಅವರು, ಇನ್ಸ್ಪೆಕ್ಟರ್ ರೂಪಾ ಅವರು ಒಳ್ಳೆ ಹಾಡನ್ನ ಹಾಡಿದ್ದಾರೆ. ಒಂದು ಕೊನೆ ಹಾಡೇನು ಬರುತ್ತೆ ಅದು ಅವರು ಬಹಳ ಚೆನ್ನಾಗಿ ಬಂದಿದೆ. ಹಾಗೇನೆ ನನ್ನ ಇಲಾಖೆ ಸಿಬ್ಬಂದಿ, ನಾನು ನನ್ನ ಪೊಲೀಸ್ನವರನ್ನು ತೋರಿಸಬಹುದಾಗಿತ್ತು. ನಾನು ಯಾಕೆ ಬಳಸ್ಕೊಂಡಿದ್ದೀನಿ ಅಂದ್ರೆ, ಎಕ್ಸೈಸ್ ಅವರು ಈ ಕೆಲಸ ಮಾಡ್ತಾರೆ ಅಂತ ಗೊತ್ತಾಗಲಿ ಅನ್ನೋ ಉದ್ದೇಶದಿಂದ ನಾನು ಮಾಡಿದ್ದೀನಿ ಹೊರತು. ಅಂದ್ರೆ ಕೆಲವರು ನಿಮ್ಮನ್ನ ಕೇಳಬಹುದು ಪ್ರಶ್ನೆ, ಪಾತ್ರ ಮಾಡಿರಂದ್ರೆ ಪರ್ಮಿಷನ್ ತಗೊಂಡಿರಂದ್ರೆ ಹಾಗೆ ಹೀಗಿರ ಅಂದ್ರೆ ನೆಗೆಟಿವ್ ಆಸ್ಪೆಕ್ಟ್ ಇರುವಂತ ಜನ ಇಂಥವ್ ಕೇಳ್ತಾನೆ ಇರ್ತಾರೆ. ಆದ್ರೆ ನಮ್ಮ ಉದ್ದೇಶ ಏನ್ ಹೇಳಿ, ನಾವು ಇಲಾಖೆಯಲ್ಲಿ ಇದ್ಕೊಂಡು ಇಂಥ ಕೆಲಸ ಮಾಡ್ತೀವಿ ಅನ್ನೋದನ್ನು ತೋರಿಸುವ ಉದ್ದೇಶದಿಂದ ಮಾಡಿದೆ ಹೊರತು ಇಂದ ಗೌರವ ಪಾತ್ರ ಬರ್ತೈತಿ. ಏನ್ ಯಾರಿಗೆ ನಾವು ಅಲ್ಲಿ ಸಂಭಾವನೆ ಕೊಟ್ಟು ತಗೊಂಡಂತ ಪಾತ್ರ ಅಲ್ಲ ಕಮರ್ಷಿಯಲ್ ಪಾತ್ರ. ಅಂದ್ರೆ ಕೆಲವರಿದ್ದಾರೆ, ನಮ್ಮ ಕೇಶವಣ್ಣ ಒಂದು ನಾಲ್ಕೈದು ಜನ ಏನಿದ್ದಾರೆ, ಅವ್ರ ಕಲಾವಿದರೆ, ಅವರ ಪಾತ್ರವನ್ನು ನೀವು ನೋಡಿ ಬಹುಶಃ ನಿಮ್ಗೆಲ್ಲರಿಗೆ ಕಣ್ಣಾಗಿ ನೀರು ಬಂದಿರ್ತಾವು, ಸುಮ್ಮನೆ ಹಂಗೆ ಒರೆಸ್ಕೊಂಡಿರ್ತೇನೆ. ಅಂದ್ರೆ ಅಷ್ಟೊಂದು ಅಚ್ಚುಕಟ್ಟಾಗಿ ಅವ್ರನ್ನ ಮಾಡಿದ್ರೆ ಅಂತವ್ರೊಂದು ಮೂರ್ನಾಲ್ಕು ಕೇಂದ್ರ ನಾವು ತಗೊಂಡಿದ್ಬಿಟ್ರೆ ಇನ್ನುಳಿದಂತ ಎಲ್ಲ ನಮ್ಮ ಆತ್ಮೀಯರನ್ನು ಬಳಸ್ಕೊಂಡಿದೀವಿ. ಇಲ್ಲಿ ದುಡ್ಡಿನ ಖರ್ಚು ಆಗಿಲ್ಲ ಅನ್ನೋದನ್ನ ಮತ್ತೊಮ್ಮೆ ಪ್ರತಿಪಾದನೆ ಮಾಡಿ ನಿಮ್ಗೆ ಹೇಳ್ತಾ ಇದ್ದೀನಿ. ಹಾಗಾಗಿ ನಮ್ಮ ಮನೆಯವ್ರನ್ನ ಜೋಡಿಸ್ಕೊಂಡಿದೀವಿ, ಹಳೆಯ ಮಗಳು ಚಂದ ಕಾಣ್ತಾರೆ ನೋಡೋಣ ಅಂತ ಟ್ರೈ ಮಾಡಿದ್ವಿ. ನಮ್ಮ ಮನೆಯವರು ಗುರುಜಿ ಆದ್ರೆ ಅಂದ್ರೆ ಆಶ್ರಮ ನಡೆಸ್ತಾರೆ ಅಂತ ಆದ್ರೆ ಅಟೀಲ್ ಏನೋ ಅಂತ ಅನ್ಕೊಂಡು ಮಾಡಿದ್ವಿ. ಅಲ್ಲಿ ಇರುವಂತ ಎಲ್ಲ ಪಾತ್ರದವರು ಸಹಿತ ಅದೇ ತರ. ಮತ್ತೆ ನಾನು ಯಾರನ್ನು ಮರೆಯಂತಿಲ್ಲ, ಟೆಕ್ನಿಷಿಯನ್ ತಮ್ಮ ಕೆಲಸ ಬಹಳ ಉತ್ತಮವಾಗಿ ಮಾಡಿದ್ದಾರೆ. ವಿಶೇಷವಾಗಿ ಬಲರಾಮ್ ನಾನು ಹೇಳಬೇಕು, ಇವರು ಸಂಗೀತದ ದಿಗ್ಗಜ ಕ್ಯಾಮ್ರಾಮನ್ ಬಸವರಾಜ್ ಕುಮಾರ್ ಅವರು, ಬಸಣ್ಣ ಬಸಯ್ಯರು. ಏನಂದ್ರೆ ಒಬ್ಬರ ಹೆಸರು ಹೇಳ್ತೀನಿ ಅಂತ ಹೇಳಿ ಅನ್ಕೋಬೇಡಿ, ಎಲ್ಲರೂ ಸಹಿತ ಬಹಳ ಉತ್ತಮವಾಗಿ ತಮ್ಮ ತಮ್ಮ ಕಾರ್ಯಗಳನ್ನ ನಿರ್ವಹಿಸಿ ಅಂದ್ರೆ ಇಲ್ಲಿ ಅವ್ರಿಗೆಲ್ಲರಿಗೆ ಇದರ ತಿಳಿದ ಅರ್ಥ ಆದ್ಮೇಲೆ ಬೇರೆ ಕಮರ್ಷಿಯಲ್ ಚಿತ್ರಕ್ಕೆ ಅಂತ ಆತರ ತಗೊಂಡಿಲ್ಲ ಅಲ್ಲ, ಅದ್ರ ಅರ್ಥ ತಗೊಳ್ಳಿಲ್ಲ. ಮಾತ್ರ ಒಂದು ಕೊಡುಗೆಯನ್ನ ಯಾರು ಬಸ್ ಅದೇ ಬಸ ಯಾರು ಯಾರ ಹೆಸರು ಹೇಳಿ, 50 ಹೆಸರು ಹೇಳ್ಬೇಕು. ಹಾಗಾಗಿ ಇನ್ನುಳಿದವ್ರಿಗೆ ಬೇಸರ ಆಗುತ್ತೆ. ಎಲ್ಲರೂ ಸಹಿತ ಇದಕ್ಕೆಲ್ಲ ಸಹಕಾರ ಕೊಟ್ಟಿದ್ರಿ. ನನ್ನ ಇಲಾಖೆ ಸಹಕಾರ ಇದ್ದಿದ್ರು ನಾನು ಇದನ್ನ ಮಾಡಕ್ಕಾಗಲ್ಲ. ನಾನು ಯಾವುದೇ ಹೆಜ್ಜೆ ಇಡ್ಲಿ, ನಮ್ಮ ಹಿರಿಯ ಅಧಿಕಾರಿಗಳ ಏನದಲ್ಲ, ಇವರು ನಮ್ ಬೆನ್ನೆಲುಬಾಗಿ ನಿಂತಾರ ಅಂತ ನಮ್ಗೆ ಆ ಒಂದು ಧೈರ್ಯದಿಂದ ಮುನ್ನುಗ್ತೀನಿ. ಕೊನೆಯ ಹಾಡು ನೀವೇನ್ ನೋಡಿದ್ರಿ ಅದು ವರ್ಲ್ಡ್ ರೆಕಾರ್ಡ್ ಆಗಿದೆ. ನೀವೇನ ಜನ ನೋಡಿದ್ರೆಲ್ಲ ವರ್ಲ್ಡ್ ರೆಕಾರ್ಡ್ ಆಗಿದೆ, ಗ್ಲೋಬಲ್ ವರ್ಲ್ಡ್ ರೆಕಾರ್ಡ್, ಯೂನಿವರ್ಸಲ್ ವರ್ಲ್ಡ್ ರೆಕಾರ್ಡ್, ಕರ್ನಾಟಕ ಅಚೀವರ್ಸ್ ಅವಾರ್ಡ್, ಬಹುಶಃ ಅಂದ್ರೆ ಏಷ್ಯನ್ ವರ್ಲ್ಡ್ ರೆಕಾರ್ಡ್, ಎಲ್ಲಾ ಅವಾರ್ಡ್ಗಳನ್ನು ತಗೊಂಡಿದ್ವಿ. ಗಿನ್ನಿಸ್ ಒಂದಾಗಿಲ್ಲ ಅಂದ್ರೆ 18,000 ಜನರನ್ನ ಏಕಕಾಲಕ್ಕೆ ನಾವು ಸೇರಿಸಿರುವಂತ ಒಂದು ಸಾಧನೆ ಇದೆಯಲ್ಲ, ನಾವು ಮಂಡ್ಯದಲ್ಲಿ ತೋರಿಸಿದ್ದೆ ಅದನ್ನ ಹಿಂಗ್ ಮಾಡಿದ್ದೀವಿ ಮಂಡ್ಯ ಅಂತ ಅದನ್ನ ಅವ್ರು ಬೆಳೆಸ್ಕೊಂಡ್ರು. ಹಾಗೇನೆ ನನ್ನ ಮಗಳನ್ನ ಮತ್ತು ಅಳಿಯನ್ನ ಈ ಪ್ರೀ ವೆಡ್ಡಿಂಗ್ ಏನಾಗ ತೋರಿಸಿದ್ವಲ್ಲ ಆ ವಿಡಿಯೋ ತೋರಿಸ್ಕೊಂಡಿದೀವಿ. ಅಂದ್ರೆ ಖರ್ಚು ಕಮ್ಮಿ ಮಾಡಿಕೊಂಡು ಇದನ್ ಜನಕ್ಕೆ ಒಂದು ತಿಳಿದು ಬರಲಿ, ಅದೊಂದು ಆಶಯ ಬರಲಿ ಅನ್ನೋ ಉದ್ದೇಶದಿಂದ ಇದನ್ನ ಮಾಡಿದ್ವಿ. ತಮ್ಮೆಲ್ಲರ ಸಹಕಾರ ನಮಗಿದೆ.
ನನಗೆ ಇವತ್ತು ಅತ್ಯಂತ ಖುಷಿ ವಿಷಯ ಅಂದ್ರೆ ನಮ್ಮ ಮಾನ್ಯ ಮಂತ್ರಿಗಳು ಅರ್ಜೆಂಟ್ ಅವ್ರು ಡೆಲ್ಲಿಗೆ ಹೋಗ್ಬೇಕಾಗಿತ್ತು. ಸರ್ ನೋಡಿ ಸರ್, 5 ನಿಮಿಷ ಆಗಲಿ ನೀವು ಬಂದು ಹೋಗ್ಬೇಕು ಅಂತ ಕೇಳ್ಕೊಂಡೆ. ಅವರು 5 ನಿಮಿಷ ಅಲ್ಲ, ಬಂದು ಒಂದು ಗಂಟೆ ಕುತ್ಕೊಂಡು ಅದನ್ನ ನೋಡಿ ಅದು ನಮ್ಮ ಭಾಗ್ಯ ಅಂದ್ರೆ ನಮ್ಮೆಲ್ಲ ಪ್ರೀತಿ ಮತ್ತು ಏನೋ ಒಳ್ಳೇದ್ ಮಾಡಕ್ಕಾನಲ್ಲಪ್ಪ ಅಂತೇಳಿ ಅವ್ರು ಬೆಂಚ್ ಅಟ್ಬಿಡ್ಸಿದಂತದ್ದು. ನಮ್ಮ ಅಬಕಾರಿ ಆಯ್ತರು ಚೀಫ್ ಮಿನಿಸ್ಟರ್ ಮೀಟಿಂಗ್ ಇದೆ ಅವರಿಗೆ, ಮತ್ತೆ ಜಡ್ಜ್ ಹೈಕೋರ್ಟ್ ಜಡ್ಜ್ ಕರೆದಲ್ಲ ಅವರಿಗೆ, ಆದಾಗ್ಲೂ ಸಹಿತ ಜಡ್ಜ್ ಕರೆ ಮಟ್ಟ ಕೂಡ್ತೀನಿಲ್ಲ ಅಂದಿದ್ರು. ಅದು ಮೊದಲೇ ಕರೀಲಿಲ್ಲ ನಮ್ಮ ಯೋಗ, ಅದು ಬಿಡುಗಡೆ ಆದ ನಂತರ ಕರೆದ್ರು. ಹಾಗಾಗಿ ನನ್ನ ಎಲ್ಲ ಹಿರಿಯ ಅಧಿಕಾರಿಗಳಿಗೆ, ಸಹೋದ್ಯೋಗಿ ಅಧಿಕಾರಿಗಳಿಗೆ, ಕಿರಿಯ ಅಧಿಕಾರಿಗಳಿಗೆ, ನನ್ನ ಸಿಬ್ಬಂದಿ ವರ್ಗಕ್ಕೆ, ರಾಜ್ಯದ ಎಲ್ಲ ನನ್ನ ಇಲಾಖೆಯ ಜನಕ್ಕೆ ಮತ್ತು ನಮ್ಮ ಕುಟುಂಬ ವರ್ಗ, ನಮ್ಮ ದೊಡ್ಡ ಬಳಗ ಇದೆ ಇವತ್ತು ಕೂಡ ನಾವು ನಿರ್ದಿಷ್ಟ ಜನರನ್ನು ಸೇರಿಸಿದ್ರಿ. ಆದಾಗ್ಯೂ ಸಹಿತ ನನಗೆ ಇದು ಪೂರ್ತಿ ಆಗುತ್ತೆ ಇಲ್ಲ ಅನ್ಕೊಂಡಿದ್ದೆ. ನನಗೆ ದುಃಖದ ಸಂಗತಿ ಅಂದ್ರೆ ಕೆಲವರೆಲ್ಲ ಈ ಪ್ಯಾಟ್ರೋಲಿಂಗ್ ಮಾಡಿ ಕೊಡುವಂತಾಯ್ತು, ಕೆಲವರು ನಿಲ್ಲುವಂಗಾಯ್ತು, ಅದು ನಮ್ಮ ಭಾಗ್ಯನೂ ಹೌದು. ಆದ್ರೆ ನಾನು ಈ ತರ ಮಾಡಿದ್ನಲ್ಲಪ್ಪ ಅಂತ ಇನ್ನೊಂದು ದೊಡ್ಡ ಟೈಟರ್ ಮಾಡಿಕೊಂಡು ಎಲ್ರಿಗೆ ಪ್ರದರ್ಶನಕ್ಕೆ ಮತ್ತೊಂದು ಕರೀನೋ ಅನ್ನೋಂತ ಆಶಯನ್ನ ವ್ಯಕ್ತಪಡಿಸ್ತಾ ಬಂದಿರುವಂತವ್ರು ಎಲ್ಲರಿಗೂ ಸಹಿತ ನನ್ನ ಪ್ರಣಾಮಗಳು. ದಯಮಾಡಿ ನಮ್ಮ ಈ ಏರಿಯಾದ ದೋಸೆ ಸ್ವಲ್ಪ ಫೇಮಸ್ ಅಂತ ಅಂದ್ರು, ದಯಮಾಡಿ ನಮ್ಮ ದೋಸೆ ತಿಂದು ಅಲ್ಪೋಪಹಾರ ಏನಿದೆ ಟೀ ಕಾಫಿ ಕುಡಿದು ಹೋಗ್ಬೇಕು, ಒಂದ್ 5-10 ನಿಮಿಷ ಲೇಟ್ ಆಗ್ಬೋದು ದೋಸೆ ತಿನ್ನುವಾಗ, ಅದನ್ನ ಮಾಡ್ಕೊಡ್ಬೇಕಲ್ಲ. ನಿಂತಾದ್ರೂ ಈ ಒಂದು ಆತಿಥ್ಯವನ್ನು ಸ್ವೀಕಾರ ಮಾಡಿ ಹೋಗ್ಬೇಕು. ಇವರೊಂದು 5-6 ಫಿಲ್ಮ್ ಮಾಡ್ಯಾರ, ಯಾವ ಫಿಲ್ಮ್ ಅವ್ರು ಬಂದಿಲ್ರಿ, ನಮ್ ಫಿಲ್ಮಿಗೆ ಅವ್ರು ಬಂದಾರೆ ಅದು ನಮ್ ಬಾಕಿ ತೋಟದಲ್ಲಿ ಕೆಲಸ ಮಾಡ್ಕೊಂಡಿರೋರು. ಹಾಗಾಗಿ ಬಹಳ ಜನ ಟಿಕೆಟ್ ಇದ್ದೀರಿ ಇಲ್ಲಿ, ನಿಮ್ಮೆಲ್ಲರ ಹೆಸರನ್ನು ಹೇಳ್ತಾ ಹೋದ್ರೆ ಬಹಳ ಕಷ್ಟ ಆಗುತ್ತೆ, ನಿಮ್ಗೂ ಸಹಿತ ಬೇಜಾರಾಗುತ್ತೆ. ಎಲ್ರಿಗೂ ಒಬ್ರು ಅಂತಲ್ಲ, ಎಲ್ರಿಗೂ ಸಹಿತ ನನ್ನ ಅನಂತ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ನನ್ನ 2 ಮಕ್ಕಳಿಗೆ ವಿರಾಮ ಹೇಳ್ತೀನಿ. ದಯಮಾಡಿ ಯಾರು ಬಿಟ್ಟು ಹೋಗ್ಲಾರ್ದಂಗ ಟಿಫಿನ್ ಮಾಡಿ ಹೋಗ್ಲಿ. ಇನ್ ಮಾತಾಡೋದಿದ್ದಾರೆ ಅವ್ರು ಮಾತಾಡೋದು ತುಂಬಾ ಅತ್ಯಂತ ಕ್ರಿಯಾಶೀಲ ವ್ಯಕ್ತಿತ್ವವುಳ್ಳವರು. ವೈವಿಧ್ಯಮಯವಾದಂತಹ ಪ್ರಯೋಗಗಳಲ್ಲಿ ಅವರು ಕ್ರಿಯಾಶೀಲತೆ, ಅವರು ಹೆಚ್ಚಿನ ಮುತುವರ್ಜಿ ಮತ್ತು ಆಸಕ್ತಿಯನ್ನ ತೋರಿಸಿ ಸಮಾಜಕ್ಕೆ ನಾವು ಕೇವಲ ಪ್ರಕರಣಗಳನ್ನ ಪತ್ತೆ ಹಚ್ಚೋದ್ರಿಂದ ಮಾತ್ರ ಏನು ಸಾಧಿಸಲು ಅಸಾಧ್ಯ ಅನ್ನೋದನ್ನ ಒಂದು ಸಮಾಜಕ್ಕೆ ಈ ಮುಂದೆ ಒಂದು ದೊಡ್ಡ ಸಂದೇಶವನ್ನ ಕೊಡುವಂತಹ ದೊಡ್ಡ ಕಾರ್ಯವನ್ನು ಮಾಡಿದ್ದಾರೆ. ಅದಕ್ಕೆ ಹಾಗಾಗಿ ನಮ್ಮ ಅಬಕಾರ ಇಲಾಖೆ ವತಿಯಿಂದ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅದರಲ್ಲಿ ಅವರ ಸಂಪೂರ್ಣ ಕುಟುಂಬ ಭಾಗಿಯಾಗಿದೆ, ಅವರ ಮಗಳು ಅಯ್ಯ, ಅವ್ರ ಶ್ರೀಮತಿಯವರು ಮತ್ತೆ ಗುಣವಂತ ಅವರು, ನಮ್ಮ ನಿವೃತ್ತ ಅಂದ್ರ ಏನೀಗ ನಮ್ಮ ಶ್ರೀಯುತ ಸೋಮಶೇಖರ್ ಸರ್ ಹೇಳಿದ್ರು, ಕಮರ್ಷಿಯಲ್ಗಿಂತ ಇನ್ನು ಉನ್ನತ ಮಟ್ಟಕ್ಕೆ ಬೆಳೆಯುವಂತಹ ತಂಡ ನಮ್ಮ ಹಿರಿಯಮಠ ಕಟ್ಟಿದರು ಅನ್ನುವಂತಹ ಭಾವನೆ ವ್ಯಕ್ತವಾಗಿದೆ. ಜೊತೆಗೆ ಈ ಮೂಲಕ ಸಮಾಜಕ್ಕೆ ಏನಾದ್ರೂ ನಾವು ಸಮಾಜದಲ್ಲಿರುವಂತಹ ಅಂಕು ಡೊಂಕುಗಳನ್ನ ತಿದ್ದಬೇಕು ಅನ್ನೋದ್ರ ಸಂದರ್ಭದಲ್ಲಿ ಅವರು ಶ್ರೀಮತಿ ಸುಬ್ರಹ್ಮಣ್ಯವರು ಅವರು ಸಾಕ್ಷಾತ್ ಮಹಿಳಾ ಜಗದ್ಗುರು ತನೇ ಕಾಣ್ತಾರೆ. ಇನ್ನು ಬಸಲಿಂಗಯ್ಯನವರು ಮನೆ ಹೋದ್ಮೇಲೆ ಅವರ ಜಗದ್ಗುರು ತನ ಕಾಣಬೇಕಾಗುತ್ತೆ ಅಂತ ಅನ್ಸುತ್ತೆ. ಹಾಗೆ ಅವ್ರ ಮಗಳು ಪವಿತ್ರ ಬಹಳ ಚೆನ್ನಾಗಿ, ಮಗಳು ಅಳಿಯ, ಹೀಗೆ ಒಂದು ಕುಟುಂಬದ ಎಲ್ಲ ಪಾತ್ರಧಾರಿಗಳು ಬಹಳ ಸೊಗಸಾಗಿ ಚಿತ್ರದಲ್ಲಿ ನಟಿಸಿದ್ದಾರೆ. ನನ್ನ ಗೆಳೆಯರಾದ ಮೋಹನ್ ಕುಮಾರ್ ಅವರು, ಹಿರಿಯ ಅಬಕಾರಿ ಅಧಿಕಾರಿಗಳನ್ನು ಡಾಕ್ಟರ್ ಮಂಜುನಾಥ್ ಅವರಿದ್ದಾರೆ, ಅವರು ಈ ಜವಾಬ್ದಾರಿಯನ್ನು ಬಹಳ ಯಶಸ್ವಿಯಾಗಿ ಇಲಾಖೆಯಲ್ಲಿ ನಿರ್ವಹಿಸ್ತಾ ಇದ್ದಾರೆ. ಇವತ್ತು ನಾನು ಶಿವಕುಮಾರ್ ನಾನೇ ಇದ್ದಾರೆ, ನಮ್ಮ ಯಜಮಾನ್ ಇದ್ದಾರೆ, ಎಲ್ಲ ಆತ್ಮೀಯರಲ್ಲಿದ್ದೀರಿ, ಶಿವನಿದ್ದಾರೆ. ಇದಾಗಿ ಮೋಹನ್ ಕುಮಾರ್ ಹೇಳಿದಾಗೆ ಈ ಮಾದಕ ವಸ್ತುಗಳು ಅದು ಮೋಹಕ ಚುಂಬಕ ಆದರೂ ಸಹ ಉತ್ತಮ ಭವಿಷ್ಯವನ್ನ ನಮ್ಮ ಸಮಾಜಕ್ಕೆ ತಂದುಕೊಡ್ತಾರೆ, ನಮ್ಮ ವಂಶದ ಕೀರ್ತಿಯನ್ನ ಮೊಳಗಿಸ್ತಾರೆ ಎನ್ನುವ ಭಾವನಾತ್ಮಕ ಭ್ರಮೆಯಲ್ಲಿ ನಮ್ಮ ಶ್ರೀಮಂತ ಪೋಷಕರು ಪಾಲಕರು ತಮ್ಮ ಮಕ್ಕಳ ಮೇಲೆ ಎಚ್ಚರಿಕೆಯ ನಿಗಾ ಇಲ್ಲದೆ ಇರುವುದರಿಂದ ಅನೇಕ ಅನಾಹುತಗಳಾಗ್ತಾ ಇದೆ.
ಈ ಹಿಂದೆ ತಂದೆ ತಾಯಿಗಳ ಮಕ್ಕಳು ಶಾಲೆಯಿಂದ ಬಂದಾಗ ಬ್ಯಾಗ್ಗಳನ್ನ ಚೆಕ್ ಮಾಡ್ತಾ ಇದ್ರು. ಅವರ ಚಲನವಲನಗಳನ್ನ ಬಹಳ ಹತ್ತಿರದಿಂದ ನೋಡಿ ನಿಗಾ ಇಡ್ತಾ ಇದ್ರು. ಆ ಮಕ್ಕಳ ಹವ್ಯಾಸಗಳ ಬಗ್ಗೆ, ಆ ಮಕ್ಕಳ ಬದುಕಿನ ಚಿಂತನ ವೈಖರಿಯ ಬಗ್ಗೆ ಬಹಳಷ್ಟು ಎಚ್ಚರಿಕೆಯಂತಹ ನರ ವಿಶ್ವದ ರಹಸ್ಯ ತಮ್ಮ ಸತ್ಯಗಳನ್ನು ಭೇದಿಸಲು ಕಡಲಿನಾಳಕ್ಕಾದರೂ ಹೋಗಿ ಬರುವಂತಹ ಪ್ರಚಂಡ ಇಚ್ಛಾಪೂರ್ಣ ಶಕ್ತಿಯುಳ್ಳ ಯುವಜನಾಂಗ ಅಂತೇಳಿ, ಅಂತಹ ಯುವಜನಾಂಗವನ್ನ ಸೃಷ್ಟಿ ಮಾಡತಕ್ಕಂಥ ದಿಸಿನಲ್ಲಿ ಈ ಯುವಕರು ಒಂದು ಪ್ರಾಮಾಣಿಕ ಚಿತ್ರ, ಒಂದು ಪ್ರಾಮಾಣಿಕ ಪ್ರಯತ್ನ ಅಂತ ಹೇಳ್ತಾ, ವಿಶೇಷವಾಗಿ ಚನ್ನಕೇಶ್ ಅವರು ಬಹಳ ಸೊಗಸಾದ ಅಭಿನಯವನ್ನ ಮಾಡಿದ್ದಾರೆ, ಮತ್ತು ಇಂದಿನ ಎಲ್ಲರೂ ಸಹ ಸೊಗಸಾಗಿ ಅದರಲ್ಲಿ ತುಂಬಾ ಚೆನ್ನಾಗಿ ತಮ್ಮ ಪಾತ್ರ ಎಲ್ಲರಿಗೆ ವಂದನೆ ಸಲ್ಲಿಸಿ ಗುಣವಂತ ಅನೇಕ ಚಿತ್ರಗಳನ್ನು ಮಾಡಿದ್ದಾನೆ. ಆತನು ಸದಾ ಕಾಲ ಏನಾದ್ರು ಒಂದು ಕಾರ್ಯಕ್ರಮವನ್ನು ನಿರೂಪಿಸ್ತಾನೆ ಇರ್ತಾನೆ. ಅಂತಹ ಒಬ್ಬ ಸ್ಫೂರ್ತಿಯ ಚಿಲುಮೆ ನನ್ನ ಗೆಳೆಯ ಗುಣವಂತ, ಅವನ ಹೆಸರೇ ಗುಣವಂತ, ಹಾಗೆ ಅವನು ಶ್ರೀಮಂತ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತಾರೆ. ನಮಸ್ಕಾರ. ಯುವಕರಿಗೆ ಜಯವಾಗಲಿ.